ನಮಸ್ಕಾರ ಸ್ನೇಹಿತರೆ ಇದು ಟಾಮ್ ಜಾನ್ಸ್ ಕೃತಿಯ ಪಾರ್ಟ್ ಟೂ ಆಗಿದೆ ಪಾರ್ಟ್ ಒನ್ ನೀವೇನು ನೋಡಲಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೇನೆ ನೋಡಿ ನಾವು ಮೊದಲನೇ ವಿಡಿಯೋದಲ್ಲಿ ನೋಡಿದ ಹಾಗೆ ಟಾಮಿಗೆ ಅಲ್ವರ್ದಿಯ ಆರೋಗ್ಯ ಸುಧಾರಿಸ್ತಾ ಇರೋದು ಗಮನಿಸ್ತಾನೆ ಅದನ್ನು ನೋಡಿ ಅವನಿಗೆ ತುಂಬ ಸಂತೋಷಗೊಂಡು ಕುಡಿಯಲಿಕ್ಕೆ ಮತ್ತು ಡ್ಯಾನ್ಸ್ ಮಾಡಲಿಕ್ಕೆ ಎಲ್ಲ ಮೋಜು ಮಸ್ತಿ ಮಾಡಲಿಕ್ಕೆ ಆರಂಭಿಸ್ತಾನೆ ಇದನ್ನು ನೋಡಿ ಮಾಸ್ಟರ್ ಬಿಲ್ಫಿಲ್ ಕೇಳ್ತಾನೆ ನೀನು ಏನು ಮಾಡ್ತಾ ಇದ್ದೀ ಟಾಮಿಗೆ ಇದು ಬಹಳ ಖುಷಿಯ ಮೂಮೆಂಟ್ ಆಗಿತ್ತು ಯಾಕಂದರೆ ಅಲ್ವರ್ದಿಯ ಆರೋಗ್ಯದಲ್ಲಿ ಸುಧಾರಣೆ ಕಾಣ್ತಾ ಇತ್ತು ಇದರಿಂದ ಸೋಫಿಯಾ ಕೂಡ ಸಂತೋಷಗೊಳ್ತಾಳೆ ಸೋಫಿಯಾಳ ಒಬ್ಬಳು ಆಂಟಾದ ಮಿಸಸ್ ವೆಸ್ಟರ್ನ್ ಅವಳ ಮನೆಗೆ ಬರ್ತಾರೆ ಆಕೆ ಮಿಸಸ್ ವೆಸ್ಟರ್ನ್ ತನ್ನ ಅಣ್ಣನಾದ ವೆಸ್ಟರ್ನಿಗೆ ಅಂದರೆ ಸೋಫಿಯಾಳ ತಂದೆಗೆ ಒಂದು ಅಡ್ವೈಸ್ ಮಾಡ್ತಾರೆ ಅದೆಂತ ಅಂದರೆ ಸೋಫಿಯಾನ ಮದುವೆಯನ್ನು ಮಾಸ್ಟರ್ ಬಿಲ್ಫಿಲ್ನ ಜೊತೆ ಮಾಡೋದಕ್ಕೆ ತಂಗಿಯ ಈ ಮಾತನ್ನು ಕೇಳಿದ ವೆಸ್ಟರ್ನ್ ತಕ್ಷಣ ಅದಕ್ಕೆ ಒಪ್ಪಿಕೊಳ್ತಾರೆ ಆದರೆ ಸೋಫಿಯಾನಿಗೆ ಬಿಲ್ಫಿಲ್ ಅನ್ನ ಮದುವೆಯಾಗಲಿಕ್ಕೆ ಇಷ್ಟವೇ ಇರಲಿಲ್ಲ ಸೋಫಿಯಾ ಪ್ರಪೋಸಲನ್ನು ಕಡಾಖಂಡಿತವಾಗಿ ತಿರಸ್ಕರಿಸ್ತಾಳೆ ಕ್ವಾರ ವೆಸ್ಟರ್ನ್ ಸೋಫಿಯಾನ ಮೇಲೆ ತುಂಬ ಬಲವಂತ ಫೋರ್ಸ್ ಮಾಡಲಿಕ್ಕೆ ಆರಂಭಿಸ್ತಾನೆ ನೀನು ಅವರನ್ನ ಮದುವೆ ಆಗಲೇಬೇಕು ಎಂದು ಬಿಲ್ಫಿಲ್ ಟಾಮ ಯಾವುದಾದ್ರೂ ವಿಷಯದಲ್ಲಿ ಸಿಕ್ಕಿಸಿ ಹಾಕ್ಲಿಕ್ಕೆ ಪ್ರಯತ್ನಿಸ್ತಲೇ ಇದ್ದ ಅದಕ್ಕಾಗಿ ಬಿಲ್ಫಿಲ್ ಅಲ್ವರ್ದಿಯ ಹತ್ರ ಅಂದರೆ ತನ್ನ ತಂದೆಯ ಹತ್ರ ಹೋಗಿ ಟಾಮ್ನ ಬಗ್ಗೆ ಚಾಡಿ ಹೇಳ್ತಾನೆ ಟಾಮ್ ಯಾವತ್ತೂ ಮನೆಯಲ್ಲಿ ಕುಡಿತಾ ಇರ್ತಾನೆ ಮೋಜುಮಸ್ತಿ ಮಾಡಿ ಸಮಯವನ್ನು ವ್ಯರ್ಥ ಮಾಡ್ತಾನೆ ಅಂತ ಹೇಳ್ತಾನೆ ಇದನ್ನು ಕೇಳಿದ ಅಲ್ವರ್ತಿ ಟಾಮ್ ಮೇಲೆ ಕೋಪಗೊಂಡು ರೇಗಾಡ್ತಾನೆ ಮತ್ತು ಮನೆಯಿಂದ ಓಡಿಸಿ ಬಿಡ್ತಾನೆ ಟಾಮಿಗೆ ಸೋಫಿಯಾನನ್ನು ಬಿಟ್ಟು ಹೋಗಲಿಕ್ಕೆ ಇಷ್ಟ ಇರಲಿಲ್ಲ ಆದರೂ ಏನೂ ಬೇರೆ ದಾರಿ ಕಾಣದೇ ಅವನು ಬಿಟ್ಟು ಹೋಗ್ತಾನೆ ಬಿಟ್ಟು ಹೋಗಿ ಮುಂದೆ ಸಾಕ್ತಾ 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 ಒಂದು ನಗರದ ಕಡೆಗೆ ಬರ್ತಾನೆ ಅಲ್ಲಿ ಟಾಮಿಗೆ ಪ್ಯಾಟ್ರಿಜ್ ಎಂಬ ಹೆಸರನ್ನು ವ್ಯಕ್ತಿ ಸಿಗ್ತಾನೆ ಅವನು ಟಾಮಿನ ಲಾಯಲ್ ಸರ್ವೆಂಟ್ ಆಗಿ ಬದಲಾಗ್ತಾನೆ ಅಲ್ಲಿ ಮಿಸಿಸ್ ವಾಟರ್ ಎನ್ನುವ ಇನ್ನೊಬ್ಬ ಮಹಿಳೆಯ ಪರಿಚಯವಾಗಿ ಅವಳೊಂದಿಗೆ ಸ್ನೇಹ ತುಂಬ ಆಳವಾಗಿ ಬೆಳೀತದೆ ಸೋಫಿಯಾ ಅವಳ ಮನೆಯಿಂದಲೂ ಹೊರಗೆ ಓಡಿ ಹೋಗ್ತಾಳೆ ಯಾಕಂದರೆ ಅವಳ ತಂದೆ ಫೋರ್ಸ್ಫುಲಿಯಾಗಿ ಅವಳ ಮದುವೆಯನ್ನು ಬಿಲ್ ಫಿಲ್ ಜೊತೆ ಮಾಡೋದು ಅವಳಿಗೆ ಇಷ್ಟ ಇರೋದಿಲ್ಲ ಟಾಮ್ ನೆಲೆಸಿದ್ದ ಜಾಗಕ್ಕೆ ಸೋಫಿಯಾ ಕೂಡ ಬಂದು ತಲುಪ್ತಾಳೆ ಆದರೆ ಅಲ್ಲಿ ಸೋಫಿಯಾಳ ಬಳಿ ಯಾವುದೋ ಒಬ್ಬ ಬೇರೆ ವ್ಯಕ್ತಿ ಬಂದು ಮಿಸೆಸ್ ವಾಟರ್ ಮತ್ತು ಟಾಮಿನ ಜೊತೆ ಏನೋ ಸಂಬಂಧ ನಡೀತಾ ಇದೆ ಅಂತ ಹೇಳಿ ಟಾಮಿನ ಬಗ್ಗೆ ಕೆಟ್ಟ ಮಾತುಗಳನ್ನು ಆಡ್ತಾನೆ ಟಾಮಿಗೆ ಸ್ವಲ್ಪ ದಿವಸಗಳಲ್ಲೇ ಗೊತ್ತಾಗ್ತದೆ ಸೋಫಿಯಾ ನಮ್ಮ ಸುತ್ತಮುತ್ತಲೇ ಓಡಾಡ್ತಾ ಇದ್ದಾಳೆ ಎನ್ನುವುದು ಇನ್ನು ಕತೆ ಮುಂದುವರಿಯುವುದು ಲಂಡನ್ನಲ್ಲಿ ಟಾಮ್ ತನ್ನ ಸ್ನೇಹಿತನಾದ ಪಾಟ್ರಿಜ್ನ ಜೊತೆ ಲಂಡನ್ಗೆ ಹೋಗ್ತಾನೆ ಅಲ್ಲಿ ಅವರು ಮಿಸಸ್ ಮಿಲ್ಲರ್ ಮತ್ತು ಅವರ ಮಕ್ಕಳೊಂದಿಗೆ ಬದುಕ್ತಾರೆ ಜೀವಿಸ್ತಾರೆ ಅಲ್ಲದೆ ನೈಟಿಂಗೇಲ್ ಎಂಬ ವ್ಯಕ್ತಿಯು ಕೂಡ ಅವರೊಂದಿಗೆ ಇದ್ದ ಅಲ್ಲಿ ಟಾಮಿಗೆ ಮಿಲ್ಲರ್ನ ಮಗಳು ನಾನ್ಸಿಯೊಟ್ಟಿಗೆ ಪ್ರೀತಿಯಾಗುತ್ತದೆ ಅವರ ಟಾಮಿಗೆ ತಿಳಿಯುತ್ತದೆ ನಾನ್ಸಿ ಕೂಡ ಪ್ರೆಗ್ನೆಂಟ್ ಆಗಿದ್ದಾಳೆ ಎನ್ನುವುದು ನೈಟಿಂಗೇಲ್ ಅನ್ನುವ ವ್ಯಕ್ತಿಯನ್ನು ಕನ್ವಿನ್ಸ್ ಮಾಡಿ ಅವನನ್ನು ನಾನ್ಸಿಯೊಟ್ಟಿಗೆ ಮದುವೆ ಮಾಡುವ ಹಾಗೆ ಮಾಡ್ತಾನೆ ನಂತರ ಟಾಮ್ ಲೇಡಿ ಬೆಲಸ್ಟನ್ ಎಂಬ ಮಹಿಳೆಯ ಸಂಪರ್ಕಕ್ಕೆ ಬರುತ್ತಾನೆ ಅಲ್ಲೇ ಸೋಫಿಯಾ ಕೂಡ ಇದ್ದಳು ಈ ಲೇಡಿ ಬೆಲಸ್ಟನ್ ಟಾಮ್ನ ಸಂಪರ್ಕ ಮುಂದುವರಿತಾನೆ ಇತ್ತು ಅಂದರೆ ಇದರ ಅರ್ಥ ಟಾಮ್ ತುಂಬ ಕೆಟ್ಟ ಮನುಷ್ಯನಾಗಿದ್ದ ಒಂದಷ್ಟು ಜನರೊಂದಿಗೆ ತನ್ನ ಸಂಬಂಧಗಳನ್ನು ಇಟ್ಕೊಂಡಿದ್ದ ಈ ಕಾರಣಕ್ಕಾಗಿಯೇ ಸೋಫಿಯಾ ಮತ್ತು ಟಾಮ್ನ ಮಧ್ಯೆ ದೊಡ್ಡ ಜಗಳವೇ ಆಗುತ್ತಿತ್ತು ಯಾವಾಗ ಜಗಳ ವಿಕೋಪಕ್ಕೆ ಅಂದರೆ ತೀವ್ರತೆಗೆ ತಲುಪ್ತದೆ ಟಾಮ್ ಹೇಳಿಬಿಡ್ತಾನೆ ನಾನು ಬೆಲೆಸ್ಟನ್ನೊಂದಿಗೆ ಇನ್ನೂ ಮುಂದುವರಿಯುವುದಿಲ್ಲ ಹಾಗೆ ಅವನು ಬೆಲಸ್ಟನ್ ಎಲ್ಲ ಸಂಬಂಧಗಳನ್ನು ಕಟ್ ಮಾಡಿ ಮುಂದೆ ಸೋಫಿಯನ್ನೊಟ್ಟಿಗೆ ಮುಂದುವರಿತಾನೆ ಆದರೆ ಲೇಡಿ ಬೆಲಸ್ಟನ್ ಉಳಿದ ಅಷ್ಟೂ ಹುಡುಗಿಯರ ಹಾಗೆ ಇರಲಿಲ್ಲ ಅವಳು ಎಲ್ಲರಿಗಿಂತ ವಿಭಿನ್ನವಾಗಿದ್ದಳು ಅವಳು ತುಂಬ ಡಿಟರ್ಮೈಂಡ್ ಆಗಿದ್ಲು ಅವಳು ಟಾಮ್ ಮತ್ತು ಸೋಫಿಯಾ ಒಂದಾಗುವುದನ್ನು ತಡೀತಾ ಇದ್ಲು ತಡೆಯಲು ಪ್ರಯತ್ನಿಸ್ತಾ ಇದ್ಳು ಟಾಮ್ ಮತ್ತು ಸೋಫಿಯಾ ಒಂದಾಗುವುದನ್ನು ಸಹಿಸದ ಲೇಡಿ ಬಲಸ್ಟನ್ ಬೇರೊಬ್ಬ ವ್ಯಕ್ತಿಯನ್ನು ಸೋಫಿಯನ್ನ ಹತ್ತಿರ ಕಳಿಸಿ ಅವಳನ್ನು ರೇಪ್ ಮಾಡಲಿಕ್ಕೆ ಹೇಳ್ತಾಳೆ ಇಷ್ಟೆಲ್ಲ ನಡಿಬೇಕಾದ್ರೆ ಲಂಡನ್ಗೆ ಮಾಸ್ಟರ್ ಬಿಲ್ಫಿಲ್ ಅಲ್ವರ್ದಿ ಮಿಸಸ್ ವೆಸ್ಟರ್ನ್ ಸ್ಕ್ವೇರ್ ವೆಸ್ಟರ್ನ್ ಎಲ್ಲರೂ ಬಂದುಬಿಡ್ತಾರೆ ಸ್ಕ್ವೇರ್ ವೆಸ್ಟರ್ನ್ ಏನಿದ್ದಾನೆ ಅವನು ತನ್ನ ಮಗಳಾದ ಸೋಫಿಯಾಳನ್ನು ಒಂದು ರೂಮಲ್ಲಿ ಲಾಕ್ ಮಾಡಿಬಿಡ್ತಾನೆ ಅಲ್ಲಿಗೆ ಮಿಸಸ್ ವಾಟರ್ಸ್ನ ಹಸ್ಬೆಂಡಾದ ಪಿಟ್ಸ್ ಪ್ಯಾಟ್ರಿಕ್ ಕೂಡ ಬರ್ತಾನೆ ಈ ಪಿಟ್ಸ್ ಪ್ಯಾಟ್ರಿಕ್ ಮಿಸಸ್ ವಾಟರ್ ಅನ್ನೋ ಲೇಡಿಯ ಹಸ್ಬೆಂಡ್ ಆಗಿದ್ದ ಅವನಲ್ಲಿಗೆ ಬಂದಿರೋದು ಟಾಮಿಗೆ ಹೊಡಿಯುವುದಕ್ಕಾಗಿ ಅವನು ಯೋಚಿಸ್ತಾ ಇದ್ದ ಅವನ ಹೆಂಡತಿಗೆ ಟಾಮ್ನ ಹತ್ರ ಸ್ವಲ್ಪ ರಿಲೇಷನ್ಶಿಪ್ ಇದೆ ಎಂದು ಟಾಮಿಗೆ ಹೊಡಿಲಿಕ್ಕೆ ಆರಂಭಿಸ್ತಾನೆ ಟಾಮ್ ತನ್ನನ್ನು ತಾನು ಡಿಫೆಂಡ್ ಮಾಡಲಿಕ್ಕೋಸ್ಕರ ತಲವಾರನ್ನು ಹಿಡ್ಕೊಂಡು ನಿಂತಿದ್ದ ಅಷ್ಟೊತ್ತಿಗೆ ಪಿಟ್ಸ್ ಪ್ಯಾಟ್ರಿಕ್ಗೆ ಗಾಯವಾಗಿ ಅವನಲ್ಲೇ ಬಿದ್ದು ಬಿಡ್ತಾನೆ ಉಳಿದವರೆಲ್ಲ ಅವನು ಸತ್ತೇ ಹೋದ ಅಂದ್ಕೊಂಡು ಟಾಮನ್ನು ಜೈಲಿಗೆ ಕಳಿಸಿಬಿಡ್ತಾರೆ ಆ ಮಿಸಸ್ ವಾಟರ್ ಬೇರೆ ಯಾರೂ ಅಲ್ಲದೆ ಜೆನ್ನಿ ಜಾನ್ಸ್ ಆಗಿದ್ಲು ಜೆನ್ನಿ ಜಾನ್ಸ್ ಅಂದರೆ ಟಾಮಿನ ನಿಜವಾದ ತಾಯಿ ಜೆನ್ನಿ ಜಾನ್ಸ್ ಅಥವಾ ಮಿಸ್ಸೆಸ್ ವಾಟರ್ ಅಲ್ವರ್ದಿಯ ಹತ್ರ ಬಂದು ಹೇಳ್ತಾಳೆ ಫಿಟ್ಸ್ ಪ್ಯಾಟ್ರಿಕ್ ಸತ್ತಿಲ್ಲ ಎಂದು ಟಾಮ್ ತನ್ನನ್ನು ತಾನು ಡಿಫೆಂಡ್ ಮಾಡಲಿಕ್ಕೋಸ್ಕರ ತಲ್ವಾರನ್ನು ಹಿಡಿದಿದ್ದಾಗ ಫಿಟ್ಸ್ ಪ್ಯಾಟ್ರಿಕ್ ಅದು ಗಾಯವಾಗಿತ್ತು ಆದರೆ ಅವನು ಸತ್ತಿರಲಿಲ್ಲ ಇದೆಲ್ಲವನ್ನು ಗಮನಿಸಿದ ಅಲ್ವರ್ದಿಗೆ ಅನಿಸ್ತಾ ಹೋಗ್ತದೆ ಟಾಮಿನ ಹಿಂದೆ ನಡೀತಾ ಇರೋ ಈ ಎಲ್ಲ ಷಡ್ಯಂತ್ರದ ಹಿಂದೆ ಮಾಸ್ಟರ್ ಬಿಲ್ಫಿಲ್ ಇದ್ದಾನೆ ಎನ್ನುವುದು ಅಲ್ವರ್ದಿ ಡಿಸೈಡ್ ಮಾಡ್ತಾನೆ ನಾನೀಗ ಬಿಲ್ಫಿಲ್ನ ಜೊತೆ ಏನು ಮಾತಾಡೋದಿಲ್ಲ ಅಂತ ಹೇಳಿ ಟಾಮ್ ಅನ್ನು ಜೈಲಿಂದ ಹೊರಗೆ ಕರ್ಕೊಂಡು ಬರ್ತಾನೆ ಇದರೊಂದಿಗೆ ಇನ್ನೊಂದು ದೊಡ್ಡ ಸತ್ಯ ಹೊರಗೆ ಬಂತು ಅದೇನಂದರೆ ಟಾಮಿನ ನಿಜವಾದ ತಾಯಿ ಮಿಸಸ್ ವಾಟರ್ ಅಲ್ಲ ಅದು ಬ್ರಿಜಿಡ್ ಬ್ರಿಜಿಡ್ ಅಂದರೆ ಅಲ್ವರ್ದಿಯ ನಿಜವಾದ ತಂಗಿ ನಿಜವಾಗಿಯೂ ಟಾಮ್ ಅಲ್ವರ್ದಿಯ ನೇರ ಅಳಿಯನಾಗ್ತಾನೆ ಅಂದರೆ ತಂಗಿಯ ಮಗ ಈಗ ಅಲ್ವರ್ದಿಯ ನಿಜವಾದ ಅಷ್ಟು ಆಸ್ತಿಯ ನಿಜವಾದ ಮಾಲೀಕನೇ ಟಾಮ್ ಬಿಲ್ಫಿಲ್ ಅಲ್ಲ ಈಗ ಅಷ್ಟು ಆಸ್ತಿಯ ನಿಜವಾದ ಮಾಲೀಕ ಟಾಮ್ ಆದಾಗ ಸ್ಕ್ವೇರ್ ವೆಸ್ಟರ್ನ್ ಕೂಡ ತನ್ನ ಮಗಳಾದ ಸೋಫಿಯಾ ನನ್ನ ಟಾಮಿ ಕೊಡಲಿಕ್ಕೆ ಯೋಚಿಸ್ತಾನೆ ಮತ್ತು ಮದುವೆಗೆ ಒಪ್ಪಿಕೊಳ್ತಾನೆ ಕೂಡ ಇದರೊಂದಿಗೆ ಟಾಮ್ ಜಾನ್ಸ್ ಅನ್ನುವ ಈ ಕತೆ ಮುಗಿಯುತ್ತದೆ ಇದರ ಕನ್ನಡ ವಿವರಣೆ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತಾನೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು